ರಾಯಚೂರು ಜಿಲ್ಲೆಯ ಲಿಂಗಸುಗೂರು ತಾಲೂಕಿನ ಮುದಗಲ್ ಪಟ್ಟಣದ ಪೊಲೀಸ್ ಠಾಣೆಯಲ್ಲಿ ಬಕ್ರೀದ್ ಹಬ್ಬದ ನಿಮಿತ್ತ ಶಾಂತಿ ಸಭೆ ಶುಕ್ರವಾರ ಜರುಗಿತು. ರಾಯಚೂರು ಜಿಲ್ಲಾ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಶಾಂತಿ ಜಿ ಹರೀಶ್ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಸರ್ವ ಸಮುದಾಯದ ಮುಖಂಡರ ಸಹಕಾರ ನೀಡಿದರೆ ಮಾತ್ರ ಶಾಂತಿಯುತವಾಗಿ ಹಬ್ಬ ಆಚರಣೆ ಮಾಡಲು ಸಾಧ್ಯ. ಸಾಮಾಜಿಕ ಜಾಲತಾಣದಲ್ಲಿ ಸುಳ್ಳು ಸುದ್ದಿ ಹಬ್ಬಿಸುವವರ ವಿರುದ್ದ ಕಾನೂನು ಕ್ರಮ ಕೈಗೊಳ್ಳಲಾಗುವುದು. ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಹಬ್ಬ ಆಚರಣೆ ಮಾಡಲು ಪೊಲೀಸ್ ಇಲಾಖೆ ಸೂಕ್ತ ಬಂದೋಬಸ್ತ್ ನೀಡಲಾಗುವುದು. ಮುಸ್ಲಿಂ ಸಮುದಾಯದವರು ಕಾನೂನು ಮೀರಿ ಪ್ರಾಣಿ ವಧೆ ಮಾಡಬಾರದು. ಕಾನೂನು ಮೀರಿದರೆ ಕಠಿಣ ಕಾನೂನು ಕ್ರಮ ತೆಗೆದುಕೊಳ್ಳಲಾಗುತ್ತದೆ. ಈ ವೇಳೆ ಗುರುಬಸಪ್ಪ ಸಜ್ಜನ್ ಮೊಹಮ್ಮದ್ ಜಮೀರ್ ಖಾಸಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಮಸ್ಕಿ ಸಿಪಿಐ ಬಾಲಚಂದ್ರ ಲಕ್ಕಂ, ಪಿಎಸ್ಐ ವೆಂಕಟೇಶ್, ಪುರಸಭೆ ಕಂದಾಯ ಅಧಿಕಾರಿ ದೇವರಾಜ, ಪಶುವೈದ್ಯಾಧಿಕಾರಿ ಶರಣಪ್ಪ ನಾಯಕ, ಪುರಸಭೆ ಮೆಹಬೂಬ ಸಾಬ್ ಕಡ್ಡಿಪುಡಿ, ಅಮೀರ್ ಬೇಗ್ ಉಸ್ತಾದ್, ವೀರೇಶ ಉಪ್ಪಾರ್, ವೆಂಕಟೇಶ ಹಿರೇಮನಿ, ರೆಹಮಾನ್ ಅರ್ಗನ್ಜಿ, ಬಸವರಾಜ ಬಂಕದಮನಿ, ಹಾಜಿ ಮಲ್ಲಂಗ್ ಬಾಬು ಸೇರಿದಂತೆ ಪೊಲೀಸ್ ಸಿಬ್ಬಂದಿಗಳು ಉಪಸ್ಥಿತರಿದ್ದರು.